ಹಾಗೇನೆ ನಮ್ಮ ಸಲೀಂ ಭಯ್ ಅವರು ಇಲ್ಲಿ ಕೂತಿದ್ದಾರೆ ಅವ್ರ ಹತ್ರ ಹೋಗೋಣ ಅವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಸಲೀಂ ಭಯ್ ಅವ್ರನ್ನ ಮಾತಾಡ್ಸೋಣ ಸಲೀಂ ಭಯ್ ನಮಸ್ತೆ ವೆಲ್ಕಮ್ ಟು ಎನ್ ಟಿ ಪಿ ರೈಡ್ಸ್ ಸಲೀಂ ಭಯ್ ಈಗ ದಸರಾ ಇದೆಲ್ಲ ನಡೀತಾ ಇದೆ ಏನಾದ್ರು ಆಫರ್ ಏನೋ ಕೂಡ ಐಡಿಯಾ ಇದೆಯಾ ಕಂಪ್ನಿ ಕಡೆಯಿಂದ ಬಂದರೆ ಒಂದು 100 ರೂಪಾಯಿ ಆಫರ್ ಕೊಡೋಣ ಗಾಡೀಲಿ ನಮ್ಮ ಕಡೆ ಸಲೀಂ ಭಯ್ ನೀವು 1 ಲಕ್ಷಕ್ಕೆ ಗಾಡಿ ಇಟ್ಟಿದ್ದೀರ ಈಗ ನೀವು ಹೇಳಿದ್ರಿ ದಸರಾ ಪ್ರಯುಕ್ತ ನಮ್ಮ ಕಡೆಯಿಂದ 100 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ಹೌದು ಈಗ 1 ಲಕ್ಷ ರೂಪಾಯಿ ಗಾಡಿ ಇಟ್ಟಿದ್ದೀರ ಆ ಗಾಡಿದು ಏನು ಕಂಡೀಷನ್ ಆ ಗಾಡಿಗೂ 100 ಕೊಡ್ತೀನಿ 90 ರೂಪಾಯಿ ಕೊಡ್ತೀನಿ 100 ಡಿಸ್ಕೌಂಟ್ 100 ಆ ಗಾಡಿಗೂ ಡಿಸ್ಕೌಂಟ್ ಕೊಡ್ತೀರಾ ಹೌದು ಗೈಸ್ ಸಲಾಮ್ ನಮಸ್ತೆ ಎನ್ ಟಿ ಪಿ ರೈಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಗೈಸ್ ಮತ್ತೆ ಒಂದು ಕಮರ್ಷಿಯಲ್ ವೆಹಿಕಲ್ಗಳ ಜೊತೆಗೆ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ನಿಮ್ಮಿಂದ ಬರ್ತಾ ಇದ್ದೀನಿ ಬನ್ನಿ ಗಾಡಿ ಹೋಗೋಣ ಗಾಡಿ ಹೋಗಿದ್ದ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಗಿನ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಇವತ್ತು ಬಂದು ಕರ್ನಾಟಕ ಆಟೋ ಲಿಂಕ್ ಹುಣಸೂರಲ್ಲಿದ್ದೀನಿ ಕರ್ನಾಟಕ ಆಟೋ ಲಿಂಕ್ಸ್ ಇಲ್ಲಿ ಬಂದು ಕಮರ್ಷಿಯಲ್ ವೆಹಿಕಲ್ಸ್ ಇದೆ ಗಾಡಿ ಬಂದು 1 ಲಕ್ಷ ರೂಪಾಯಿಗೂ ಗಾಡಿ ಇದೆ ಗಾಡಿ ತುಂಬ ಲೋ ಬಜೆಟ್ ವೆಹಿಕಲಿಂದ ಹಿಡಿದು ಒಳ್ಳೊಳ್ಳೆ ವೆಹಿಕಲ್ಸು ಸುಪ್ರೋ ತುಂಬ ಜನ ಎಂಕ್ವೈರಿ ಮಾಡ್ತಾಯಿದ್ರಿ ಸುಪ್ರೋ ಗಾಡಿಗಳು ಇಲ್ಲಿ ನಿಂತಿದೆ ಟಾಟಾ ಮ್ಯಾಜಿಕ್ BS3 ಗಾಡಿಗಳಿದೆ ಇಲ್ಲ ಟಾಟಾ ಜಿಪ್ ಹಾಗೆಯೇ ಟಾಟಾ AC ಇದೆ HT ಗಾಡಿಗಳಿದೆ ಜೀತೋ ಇದೆ ಬೊಲೆರೋ ಇದೆ ಎಲ್ಲ ಗಾಡಿಗಳು ಇದೆ ಎಲ್ಲ ಗಾಡಿಗಳದ್ದು ಡೀಟೇಲ್ ಕೊಡ್ತೀನಿ ಡೀಟೇಲ್ ಹೋಗೋಣ ಬನ್ನಿ ಡೀಟೇಲ್ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಹಾಗೆ ವಿಡಿಯೋ ಮಾಡ್ತಾ ಇರುವಾಗ ನೋಡೋಕ್ಕೆ ಇಬ್ಬರು ಬಂದಿದ್ದಾರೆ ಹಾಯ್ ಹೇಳ್ರು ಹಾಯ್ ಹಾಯ್ ಎಲ್ಲಿ ಹೇಗಿದೆ ಗಾಡಿಗಳಿಲ್ಲಿ ಚೆನ್ನಾಗೈತಾ ನಿಜವಾಗಲ್ಲ ಸುಳ್ಳು ಹೇಳ್ಬೇಡ ಸುಮ್ಮನೆ ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಸುಳ್ಳು ಹೇಳ್ಬಾರ್ದು ನಿಜ ಹೇಳ್ಬೇಕು ಚೆನ್ನಾಗಿದಾ ಹುಡುಗರು ಹೇಳ್ತಾ ಇರೋ ನೋಡಿ ಗೈಸ್ ಚೆನ್ನಾಗಿದೆ ಅಂತ ಬಂದು ನೋಡಿ ನಾವು ಹೇಳೋದಲ್ಲ ನನ್ನ ಕೆಲಸ ಅಂತ ಹೇಳೋದು ನಿಮ್ಗಳಿಗೆ ತಲುಪಿಸೋದು ಅಷ್ಟೇ ನೀವುಗಳಿರೋ ಜಾಗಕ್ಕೆ ಇನ್ಫಾರ್ಮೇಷನ್ ತಲುಪಿಸ್ತೀನಿ ರೋಡ್ ಸೈಡೆಲ್ಲ ಇದೆ ಗಾಡಿಗಳು ಓಡಾಡ್ತಾ ಇದೆ ನಾಯ್ಸ್ ಬಂದರೆ ದಯವಿಟ್ಟು ಕ್ಷಮಿಸಿ ಬನ್ನಿ ವೀಡಿಯೋ ಹೋಗೋಣ ವೀಡಿಯೋ ಲೇಟ್ ಮಾಡೋಲ್ಲ ಆದಷ್ಟು ಬೇಗ ವೀಡಿಯೋ ಹೋಗೋಣ ಬನ್ನಿ ಗೈಸ್ ಮೊದಲನೇದಾಗಿ ಸುಪ್ರೋ ಮಹೇಂದ್ರ ಸುಪ್ರೋ ಮಿನಿ ಟ್ರಕ್ HD ಸೀರೀಸಲ್ಲಿದೆ ಪವರ್ ಸ್ಟೇರಿಂಗ್ ಇದೆಲ್ಲ ಬರೋಂಥದ್ದು HD ಸೀರೀಸ್ ಮಿನಿ ಟ್ರಕ್ಕು ಸುಪ್ರೋದಲ್ಲಿ ಮಿನಿ ಟ್ರಕ್ ಇದು ನೋಡಿ ನೋಡ್ತಾ ಇರ್ಬೋದು ನೀವು ಪಾಸಿಂಗ್ ಯಾವುದು ಅಂತ ಗೊತ್ತಾಗಿರ್ಬೋದು ಅಲ್ಲಿ ಸ್ಟಿಕ್ಕರ್ ಇರೋದ್ರಿಂದ ಗೊತ್ತಾಗ್ಬಿಟ್ಟಿರುತ್ತೆ ಗಾಡಿ ನೋಡಿ ಓವರಾಲ್ ಕಂಡೀಷನ್ ತೋರಿಸ್ತೀನಿ ಗಾಡಿ ತುಂಬಾ ನೀಟಾಗಿ ತುಂಬ ಪರ್ಫೆಕ್ಟಾಗಿದೆ ಒಳ್ಳೆ ಗುಡ್ ಕಂಡೀಷನಲ್ಲಿ ಟೈರ್ಗಳಲ್ಲ ಎಲ್ಲನೂ ಅಷ್ಟೇ ತುಂಬ ನೀಟಾಗಿದೆ ಗುಡ್ ಕಂಡೀಷನಲ್ಲಿದೆ ಟೈರ್ಗಳೂ ಬ್ಯಾಕ್ ಡಾಲಾ ಅಂತ ಹೇಳ್ತೀರಾ ಬ್ಯಾಕ್ ಬಾಡಿ ಡೆಕ್ಕು ಏನೋ ಇರಬೇಕು ಅದು ನೋಡ್ಕೊಂಬಿಡಿ ಎಲ್ಲ ನೀಟಾಗೇ ಇದೆ ಇಷ್ಟು ನೀಟಾಗಿ ಇಷ್ಟು ಕ್ಲಿಯರಾಗಿ ವೀಡಿಯೋ ತೆಗೆದು ಹಾಕ್ತೀನಿ ಆದ್ರೂ ಅದ್ರದ್ದು ಫೋಟೋ ತೆಗೀರಿ ಸರ್ ಇದ್ರದ್ದು ಫೋಟೋ ಹಾಕಿ ಸರ್ ಆಗಿ ಸರ್ ಹೀಗೆ ಸರ್ ಅಂತ ಕೇಳ್ತಾ ಇರ್ತೀರಾ ದಯವಿಟ್ಟು ಕೇಳಬೇಡಿ ಕೇಳೋದಾದ್ರೂ ವೀಡಿಯೋದಲ್ಲಿ ಇಲ್ಲದೆ ಇರೋ ಗಾಡಿಗಳು ಬೇಕು ಅಂದರೆ ಕೇಳಿ ವೀಡಿಯೋ ಇಷ್ಟು ನೀಟಾಗಿ ಹಾಕಿರ್ತೀನಿ ಅದಾದಮೇಲೂ ವೀಡಿಯೋ ಫೋಟೋ ಕೇಳುವಾಗ ಬೇಜಾರಾಗುತ್ತೆ ಸ್ವಲ್ಪ ಯಾಕೆಂತ ಹೇಳಿದ್ರೆ ಅದು ತೊಂದರೆ ಇಲ್ಲ ಕೇಳಿ ನಿಮ್ಗಳಿಗೋಸ್ಕರ ನಾವು ಇದ್ದೀವಿ ಬನ್ನಿ ಈಗ ನೋಡಿ ಇಂಟೀರಿಯರು ಈ ಕಂಡೀಷನಲ್ಲಿದೆ ತುಂಬಾ ನೀಟಾಗಿದೆ ಏನೂ ತೊಂದರೆ ಇಲ್ಲ HD ಒಂದು ಮೀಟ್ರ್ ಇಲ್ಲಿ ಹಾಕಿದ್ದಾರೆ ಹಾಗೆ ನೀಟಾಗಿದೆ ಗುಡ್ ಕಂಡೀಷನಲ್ಲಿದೆ ತುಂಬ ಪರ್ಫೆಕ್ಟಾಗಿದೆ ಗಾಡಿ ಮಹೇಂದ್ರ ಸುಪ್ರೋ ತುಂಬ ಡಿಮ್ಯಾಂಡ್ ಮಾಡ್ತಾ ಇರ್ತೀರಾ ತುಂಬ ಎಂಕ್ವೈರಿ ಮಾಡ್ತಾ ಇರ್ತೀರಾ ಆ ಗಾಡಿ ಇಲ್ಲಿದೆ ಬನ್ನಿ ಸುಪ್ರೋ ಬಂದು 2021 ಮಾಡಲು 2021 ಮಾಡಲು 2021 2021 ಗಾಡಿ ಬಂದು ಸಿಂಗಲ್ ಓನರಲ್ಲಿದೆ ಗಾಡಿ ತುಂಬ ನೀಟಾಗಿ ಪರ್ಫೆಕ್ಟಾಗಿದೆ ಬೇಕಾದವ್ರು ನೋಡಿ ಆದಷ್ಟು ಬೇಗ ಬಂದು ಎತ್ಕೊಳ್ಳಿ ಅಂತ ಹೇಳ್ತೀನಿ ಸುಪ್ರೋ ಮಿನಿ ಟ್ರಕ್ಕು ನಿಮಗೆ 5 ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯೇಬಲು 5 ಲಕ್ಷ ಆಸ್ಕಿಂಗ್ ನೆಗೋಷಿಯೇಬಲ್ ಆಗುತ್ತೆ 5 ಲಕ್ಷ ನಮ್ಮ ಕಡೆಯಿಂದ 100 ರೂಪಾಯಿ ಎಕ್ಸ್ಟ್ರಾ ಡಿಸ್ಕೌಂಟ್ ಇದೆ ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ಬಂದು ಟಾಟಾ ಎಸ್ ಇದೆ ಟಿ ಒಂದು ಗಾಡಿ ಇದೆ ಶುಭ ಲಾಭ ಐರಾವತ ತುಂಬ ಹೆಸರುಗಳಿದೆ ಗಾಡಿ ಮೇಲೆ ನೋಡಿ ಟಾಟಾ ಎಸ್ HT ಒಂದು ಈ ಒಂದು ಗಾಡಿನೂ ಇದೆ ಜೊತೆಗೆ ಜೀತೋ ಇದೆ ಸುಪ್ರೋ ಇದೆ ಇದು ಎಲ್ಲ ಡೀಟೇಲ್ ಕೊಡ್ತೀನಿ ಇದು ಡೆಕ್ ನೋಡ್ಬೋದು ಡೆಕ್ಕು ಸ್ವಲ್ಪ ಕೆಲಸಗಳಿದೆ ಮ್ಯಾಟ್ ಹಾಕಿದ್ದಾರೆ ಅದು ಬಿಟ್ಟರೆ ಬಾಕಿ ಓವರಾಲ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇದು ಬಾಡೀಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಬಂದಿದ್ದು ಒರಿಜಿನಲ್ ಹಂಗೇ ಬಿಟ್ಟಿದ್ದಾರೆ ಅದರಿಂದ ಹಾಗೇ ಇದೇ ಗಾಡಿ ಈ ಗಾಡಿ ಬೇಕಾದವರು ನೋಡಿ ಈ ಗಾಡಿದು ಡೀಟೇಲ್ ಕೊಡ್ತೀನಿ ಇದಕ್ಕಿಂತ ಮುಂಚೆ ಬನ್ನಿ ಟಾಟಾ ಈ ಗಾಡಿ ಬಂದು 2015 ಥರ್ಡ್ ಓನರ್ಲಿದೆ 2015 ಥರ್ಡ್ ಓನರ್ಲಿದೆ ಈಗ ಮೂರನೇ ಓನರ್ಲಿದೆ ಗಾಡಿ ಗಾಡಿಗೆ ಬಂದು ಕೇಳ್ತಿರೋದು 2,65,000 ನೆಗೋಷಿಯೇಬಲ್ 2,65,000 ನೆಗೋಷಿಯೇಬಲ್ 2015 ಮಾಡಲು ಬನ್ನಿ ಹಾಗೆ ಐಸ್ ಜೀತೋ ಇದೆ ಜೀತೋನೂ ನೋಡಿ ನೀಟಾಗಿದೆ ಜೀತೋ ಬಂದು ತುಂಬ ನೀಟಾಗಿದೆ ಕ್ಲೀನಾಗಿದೆ ಏನು ತೊಂದರೆ ಇಲ್ಲ ಹಾಗೆಯೇ ಇದೆಲ್ಲ ಕ್ಯಾರಿಯರು ಇದೆಲ್ಲ ನೋಡ್ತಾ ಇರ್ಬೋದು ಆ್ಯಂಗ್ಲರ್ ಬಾಡಿ ಇದೆಲ್ಲ ತುಂಬ ಸ್ಟ್ರಾಂಗ್ ಆ್ಯಂಗ್ಲರ್ ಬಾಡಿನೂ ಇದೆ
ಒಂದು ಚೂರು ಅಲ್ಲಾಡದೇ ಇರೋಂಥ ಒಂದು ಆ್ಯಂಗ್ಲರ್ ಬಾಡಿ ಇದೆಲ್ಲ ಹಾಕಿದ್ದಾರೆ. ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಗ್ಲರ್ ಬಾಡಿ. ಇದು ಡಾಲ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ತುಂಬ ನೀಟಾಗಿದೆ, ಪೇಂಟಿಂಗ್ ಎಲ್ಲ ಆಗಿದೆ, ಏನು ತೊಂದರೆ ಇಲ್ಲ. ಪೇಂಟಿಂಗ್ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಡಾಲ ಎಲ್ಲ ಪೇಂಟ್ ಆಗಿರುತ್ತೆ, ಬ್ಯಾಕ್ ಬಾಡಿ ಬಂದು ಪೇಂಟ್ ಆಗಿರುತ್ತೆ, ಕ್ಯಾಬಿನ್ ಒರಿಜಿನಲ್ ಇರುತ್ತೆ. ಯಾಕೆಂತೇಳಿದ್ರೆ ಇದು ಗೂಡ್ಸ್ ವೆಹಿಕಲ್ಸು, ಸ್ವಲ್ಪ ಇದು ನೋಡೋಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಕ್ ಬಾಡಿ ಪೇಂಟ್ ಮಾಡಿರ್ತಾರೆ. ಇದೆಲ್ಲ ಬಂದು ಒರಿಜಿನಲ್ ಪೇಂಟಲ್ಲಿದೆ, ಸಣ್ಣ ಪುಟ್ಟ ಈ ಥರ ಒಂದು ಪೇಂಟ್ ಸ್ಕ್ರ್ಯಾಚಸ್ ನೋಡ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಓವರ್ಆಲ್ ಗುಡ್ ಕಂಡೀಷನಲ್ಲಿದೆ ಗಾಡಿ, ಇಂಟೀರಿಯರು ಒಂದು ಈ ಲುಕ್ ಕಂಡೀಷನಲ್ಲಿದೆ, ನೋಡ್ಕೋಬೋದು ನೀವೇನೆ. ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು, ಏನು ತೊಂದರೆ ಇಲ್ಲ. ಗೂಡ್ಸ್ ವೆಹಿಕಲ್ ಕಂಡೀಷನಲ್ಲಿ, ಸೀಟ್ ಕವರ್ ಸ್ವಲ್ಪ ಸಣ್ಣ ಪುಟ್ಟ ಒಂದು ಡ್ಯಾಮೇಜ್ ಇದೆ, ಇದ್ರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ ಡೀಟೇಲ್ಗೆ ಹೋಗೋಣ. ಗೈಸ್, ಮಹೇಂದ್ರ ಜೀತೋ ಬಂದು 2017 2017 ಮಾಡಲು, ಇದೊಂದು ಬಂದು ಥರ್ಡ್ ಓನರ್ಲಿದೆ, ಮೂರನೇ ಓನರು. ಇದಕ್ಕೆ ಕೇಳ್ತಾರದು ಬಂದು 270,000 ನೆಗೋಷಿಯಬಲ್, 270,000 ನೆಗೋಷಿಯಬಲ್, ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ. ಜೊತೆಗೆ ನಮ್ಮ ಕಡೆಯಿಂದ 100 ರೂಪಾಯಿ ಎಕ್ಸ್ಟ್ರಾ ಡಿಸ್ಕೌಂಟ್ ಇದೆ. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿರಬೇಕು. ಒಂದು ಟಾಟಾ ST-ನೇ ಇದೆ, K45 ಹುಣಸೂರು ಪಾಸಿಂಗೇನೆ, ಲೋಕಲ್ ಪಾಸಿಂಗ್ ಇಲ್ಲಿ. ಟಾಟಾ ST ಇದು ಬಂದು ತುಂಬಾ ನೀಟಾಗಿ ಐಡೆಕ್ ಬಾಡಿ, ಜೊತೆಗೆ ಐಡೆಕ್ ಬಾಡಿ ಇದೆ. ಬಾಡಿ ನೋಡ್ಬೋದು, ಕಂಪ್ನಿ ಫಿಟ್ಟೆಡ್ ಐಡೆಕ್ ಬಾಡಿ ಇದೆ. ಜೊತೆಗೆ ಟೈರ್ಸು ಎಲ್ಲ ಒರಿಜಿನಲ್ ಟೈರ್ಸೇ ಇದೆ, ತುಂಬ ಗುಡ್ ಕಂಡೀಷನ್ ಟೈರ್ಸೇ ಇದೆ. ಹಾಂ, ಫುಲ್ ಕವರ್ ಡೋರ್ ಇದೆ, ಏನು ತೊಂದರೆ ಇಲ್ಲ. ಬಾಡಿ ನೋಡ್ಬೋದು, ಇಂಟೀರಿಯರಲ್ಲು ತುಂಬ ನೀಟಾಗೇ ಇದೆ. ಮೇಲ್ಗಡೆ ಉಡ್ಡೋನು ಸಮೇತ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಕಟ್ಟಿದ್ದಾರೆ, ಅದರಿಂದ ಅದು ತೊಂದರೆ ಇಲ್ಲ ನಿಮಗೆ. ಬನ್ನಿ, ಈಗ ಇದು ಫುಲ್ಲು ಮೆಟಲ್ ಬಾಡಿ, ಮೇಲ್ಗಡೆ ಟಾರ್ಪಲ್ ಹಾಕಿ ಕವರ್ ಮಾಡಿದ್ದಾರೆ, ಅದರಿಂದ ಅದೊಂದು ಲುಕ್ಕು ಚೆನ್ನಾಗಿ ಕೊಡ್ತಾ ಇದೆ. ತುಂಬ ನೀಟಾಗಿದೆ ಗಾಡಿ, ಓವರ್ಆಲ್ ಗುಡ್ ಕಂಡೀಷನಲ್ಲಿದೆ, ನೀಟ್ ಲುಕ್ಕಿಂಗಲ್ಲಿದೆ. ಇದ್ರದ್ದು ಇಂಟೀರಿಯರ್ ತೋರಿಸ್ತೀನಿ, ಬೇಕು ಅಂದರೆ ಇಂಟೀರಿಯರು ನೋಡ್ಕೊಂಬಿಡಿ, ಅದಾದಮೇಲೆ ತೀರ್ಮಾನ ಮಾಡಿ ತೊಗೊಬೇಕೋ ಬೇಡ ಅಂತ. ಇಂಟೀರಿಯರು ಓವರ್ಆಲ್ ಒಂದು ಓಕೆ ಕಂಡೀಷನಲ್ಲಿದೆ. ಇಂಟೀರಿಯರ್ ಅಪಲ್ಸರಿ ಸ್ವಲ್ಪ ಕೆಲಸಗಳು ಮಾಡಬೇಕಾಗುತ್ತೆ, ಡ್ಯಾಶ್ಬೋರ್ಡ್ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕಾಗುತ್ತೆ, ಅದು ಬಿಟ್ಟರೆ ಬೇರೆ ಏನು ಕೆಲಸಗಳಿಲ್ಲ. ಗೂಡ್ಸ್ ವೆಹಿಕಲಲ್ಲಿ ಅಂತೇಳಿದ್ರೆ ಮೈಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದರಿಂದ ಈ ಥರ ಇರುತ್ತೆ. ಸೀಟ್ ಕವರ್ಸು ಇದೆಲ್ಲ ಹಾಕ್ಸ್ಬೇಕಾಗುತ್ತೆ, ಒಂದು ಡ್ಯಾಶ್ಬೋರ್ಡಲ್ಲಿ ಒಂದು ಕ್ಲೀನ್ ಮಾಡಿಸ್ಬೇಕಾಗುತ್ತೆ, ಬೇರೇನು ಅಂತ ಇದೇನಿಲ್ಲ. ಓವರ್ಆಲ್ ಗುಡ್ ಕಂಡೀಷನಲ್ಲಿದೆ, ಇದರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ. ಗೈಸ್, ಟಾಟಾ ಎಸ್ ಐಡೆಕ್ ಗಾಡಿ ಬಂದು, ಐಡೆಕ್ ಅಂತ ಬರುತ್ತೆ, ಅಂದರೆ ಈ ಥರ ಡೆಕ್ ಇದು ಬರೋಂಥದ್ದು. ಇದು ಬಂದು 2014 ಸೆಕೆಂಡ್ ಓನರ್ಲಿದೆ, 2014 ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದು ತುಂಬ ನೀಟಾಗಿದೆ, ಗುಡ್ ಕಂಡೀಷನಲ್ಲಿದೆ. ಅಪಲ್ಸರಿ ಇದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ, ಅದು ಮಾಮೂಲಿ ಇದ್ದೇ ಇರುತ್ತೆ. ಗಾಡಿಗೆ ಹೇಳ್ತಾರೆ 2014 ಸೆಕೆಂಡ್ ಓನರ್ಲಿದೆ, 2014 ಸೆಕೆಂಡ್ ಓನರು. ಕೇಳ್ತಾ ಇರೋದು ಬಂದು 250,000 ನೆಗೋಷಿಯಲ್, 250,000 ನೆಗೋಷಿಯಬಲ್, ಮ್ಯಾಕ್ಸಿಮಮ್ ನೆಗೋಷಿಯಲ್ ನೆಗೋಷಿಯಬಲ್ ಆಗುತ್ತೆ ಗಾಡಿಗೆ. ಬನ್ನಿ, ನೆಕ್ಸ್ಟು ಬಂದು ಬೊಲೆರೋ ಇದೆ. ಬೊಲೆರೋ DA ಇಂಜಿನ್, ಪವರ್ ಸ್ಟೀರಿಂಗ್, ಜೊತೆಗೆ ಮೈಕ್ರೋ ಹೈಬ್ರಿಡ್, ಅದೆಲ್ಲ ಸುಮ್ಮನೆ ಸ್ಟಿಕ್ಕರ್ ಹಾಕ್ಸಿದ್ದಾರೆ. ಪವರ್ ಸ್ಟೇರಿಂಗ್ ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗ್ ಜೊತೆಗೆ DA ಇಂಜಿನ್ ಜೊತೆಗಿದೆ. ತುಂಬ ನೀಟಾಗಿ ದೊಡ್ಡದಾಗಿ ಗಾಡಿ, ಫುಲ್ ದೊಡ್ಡ ಗಾಡಿ ಅಂತಲೇ ಹೇಳ್ಬೋದು. ಟೈರ್ ಇದೆಲ್ಲ ಬಂದು ಒಳ್ಳೆ ಕಂಡೀಷನ್, ಗುಡ್ ಕಂಡೀಷನಲ್ಲಿದೆ. ಬನ್ನಿ, ರೈಟ್ ಸೈಡು ತೋರಿಸ್ತೀನಿ, ರೈಟ್ ಸೈಡು ನೋಡಿ, ಅದಾದಮೇಲೆ ಇಂಟೀರಿಯರ್ ತೋರಿಸ್ತೀನಿ, ಅದಾದಮೇಲೆ ಡೀಟೇಲ್ ಕೊಡ್ತೀನಿ. ಇದ್ರದ್ದು ತುಂಬ ನೀಟಾಗಿದೆ, ಎಲ್ಲ CC ಕಂಡೀಷನಲ್ಲಿ. ಇಲ್ಲಿರೋಂಥ ಎಲ್ಲ ಗಾಡಿಗಳು CC ಕಂಡೀಷನಲ್ಲಿ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿ ನಿಂತಿರುತ್ತೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆಯಾ, ಏನಿದೆ, ಎಂಥದ್ದಿದೆ, ಏನೇನು ಕೇಳೋಂಥದ್ದಿಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ. ಇಂಟೀರಿಯರು ಸ್ವಲ್ಪ ಒಂದು ಇದು ನೋಡ್ತಾ ಇರ್ಬೋದು, ಸ್ಟೇರಿಂಗು ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು. ಅದು ಒಂದು ಸೀಟ್ ಕವರು, ಒಂದು ಸ್ಟೇರಿಂಗ್ ಸ್ವಲ್ಪ ಒಂದು ಇದು ಮಾಡಬೇಕು, ಬಾಕಿ ಎಲ್ಲ ಓವರ್ಆಲ್ ಗುಡ್ ಕಂಡೀಷನಲ್ಲಿದೆ. ಒಂದು ಸ್ಟೀರಿ ಆಫ್ ಟಾಪ್ ಮಾರ್ಕೆಟ್ ಹಾಕಿದ್ದಾರೆ, ಜೊತೆಗೆ ಓಕೆ ಆರನ್ನು ಆಫ್ಟರ್ ಮಾರ್ಕೆಟ್ ಆರನ್ನು ಸಿಗುತ್ತೆ ನಿಮಗೆ. ಜೊತೆಗೆ ಸಣ್ಣ ಪುಟ್ಟ ಅಪಲ್ಸರಿ ವರ್ಕ್ ಇದೆ, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಎಲ್ಲ ನೀಟಾಗಿದೆ, ಬೇರೆ ಏನು ಕೆಲಸಗಳಿರಲ್ಲ ನಿಮಗೆ. ಈ ಗಾಡಿದು ಡೀಟೇಲ್ ಬಂದು 2016 CC ಕಂಡೀಷನ್ ವೆಹಿಕಲ್ಲು. ಬಿಸಿಲಿರೋದ್ರಿಂದ ಯಾವ ಕಡೆ ನಿಂತು ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಬಿಸಿಲು ಹೊಡಿತಾ ಇದೆ. ಈ ಗಾಡಿ ರೇಟ್ ಬಂದು 2016 ಮಾಡಲ್ಲ ಗಾಡಿ ಬಂದು CC ಕಂಡೀಷನಲ್ಲಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. CC ಕಂಡೀಷನಲ್ಲಿ ಎಲ್ಲ ಗಾಡಿಗಳು ಅಷ್ಟೇ, ಪ್ರತಿಯೊಂದು ಗಾಡಿಗಳು, ಎಷ್ಟು ಗಾಡಿಗಳು ತೋರಿಸಿದ್ದೀನಿ ಇವತ್ತು, ಎಲ್ಲ ಗಾಡಿಗಳು CC ಕಂಡೀಷನಲ್ಲಿರುತ್ತೆ. ಗಾಡಿ ಬಂದು 2016 ಆಸ್ಕಿಂಗ್ ಬಂದು 600,000 ಕೇಳ್ತಾ ಇದ್ದಾರೆ, ನೆಗೋಷಿಯಬಲ್, ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ. ನಮ್ಮ ಕಡೆಯಿಂದ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 2016 6 ಲ್ಯಾಕ್ ಆಸ್ಕಿಂಗ್ ಇದೆ, ಜೊತೆಗೆ ನೆಗೋಷಿಯಬಲ್ ಆಗುತ್ತೆ. ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ಗೈಸ್, ನೆಕ್ಸ್ಟು ಬಂದು ಸುಪ್ರಾ ಮ್ಯಾಕ್ಸಿ ಟ್ರಕ್ ಇದೆ, ಒಂದು ನೋಡ್ತಾ ಇರ್ಬೋದು, K02 ಬೆಂಗಳೂರು ಪಾಸಿಂಗಲ್ಲಿದೆ, ಪವರ್ ಸ್ಟೇರಿಂಗ್ ಜೊತೆಗಿದೆ. ಇದು ಕನ್ನಡಪ್ರಭ ಪ್ರೆಸ್ ಅವರು ಒಂದು ಪ್ರೆಸ್ ಅವ್ರು ಯೂಸ್ ಮಾಡ್ತಾ ಇದ್ದೀನಿ ಅಂತ ಒಂದು ಗಾಡಿ. ಆಮೇಲೆ ಹೇಳೋದೇನು ಬೇಕಾಗಿಲ್ಲಲ್ಲ, ಡೆಕ್ಕೆಲ್ಲ ನೀಟಾಗಿ ಸಿಗುತ್ತೆ, ಅಂದರೆ ನಿಮ್ಮ ಬ್ಯಾಕ್ ಬಾಡಿ ಡಾಲ ಏನಿದೆ
ಎಲ್ಲ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಸಿಗುತ್ತೆ. ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ತುಂಬ ನೀಟಾಗಿರೋಂಥ ಗಾಡಿ, ತುಂಬ ಪರ್ಫೆಕ್ಟಾಗಿದೆ. ಮ್ಯಾಕ್ಸಿ ಟ್ರಕ್ಕು ಬೇಕು ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಸೂಪರ್ ಮ್ಯಾಕ್ಸಿ ಟ್ರಕ್ಕು ಲೋ ಬಜೆಟಲ್ಲಿ ಬೇಕು ಅಂತ, ಲೋ ಬಜೆಟಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲಿ ಸಾರಿ ಗಾಡಿ ಟ್ರಯಲ್ ಹೋಗ್ತಾ ಇದೆ, ಅದರಿಂದ ಗಾಡಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿದೆ, ತುಂಬ ಪರ್ಫೆಕ್ಟಾಗಿ ಗಾಡಿ ಇದೆ. ಬ್ಯಾಕ್ ಬಾಡಿ ಹೊರಗಡೆ ಪೇಂಟ್ ಆಗಿರ್ಬೋದು ಅಷ್ಟೇ, ಒಳಗಡೆ ಎಲ್ಲ ನೀಟಾಗಿದೆ, ಏನು ತೊಂದರೆ ಇಲ್ಲ. ಇದು ಅದೇ ಪ್ರೆಸ್ ಅಂತ ಹೇಳಿದ್ಮೇಲೆ ಅವ್ರ ಹತ್ರ ಜಾಸ್ತಿ ಏನು ರೆಫ್ಯೂಸ್ ಆಗಿರಲ್ಲ. ಇಂಟೀರಿಯರು ತೋರಿಸ್ತೀನಿ ಬನ್ನಿ. ಇಂಟೀರಿಯರು ಅಷ್ಟೇ, ಇಂಟೀರಿಯರ್ ಸ್ವಲ್ಪ ಅಪಲ್ಸರಿ ಕೆಲಸಗಳಿದೆ, ಸೀಟ್ ಕವರ್ ಇದೆಲ್ಲ ಹಾಕಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಓವರ್ಆಲ್ ಗುಡ್ ಕಂಡೀಷನಲ್ಲಿದೆ. ಡ್ಯಾಶ್ಬೋರ್ಡೆಲ್ಲ ನೀಟಾಗಿದೆ, ಆಫ್ಟರ್ ಮಾಗೆ ಸ್ಟೀರಿಯೋ ಇದೆಲ್ಲ ಇದೆ, ಸ್ಟೀರಿಂಗು ಎಲ್ಲ ನೀಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಅಂತಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳೋದು. ಇಂಟೀರಿಯರಲ್ಲೂ ಅದು ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಆದರೆ ಅಪಲ್ಸರಿ ವರ್ಕು ಸ್ವಲ್ಪ ಇದೆ, ಸೀಟ್ ಕವರ್ ಇದೆಲ್ಲ ಹಾಕಬೇಕಾಗುತ್ತೆ. ತುಂಬ ನೀಟಾಗಿದೆ ಗಾಡಿ. ಔಟ್ಲುಕ್ ಎಲ್ಲ ನೋಡಬೇಕು ಅಂದರೆ ಓವರಾಲ್ ಲುಕಿಂಗಲ್ಲಿ ಗುಡ್ ಕಂಡೀಷನಲ್ಲೇ ಇದೆ ಅಂತ ಹೇಳ್ಬೋದು. ಗಾಡಿ ಕಂಡೀಷನ್ ಇದೆ, ಪವರ್ ಸ್ಟೀರಿಂಗ್ ಜೊತೆಗೆ ಬರುತ್ತೆ, ಜೊತೆಗೆ ಸ್ಪೀಡು ಎಲ್ಲ ಕೇಳೋಂಥದ್ದು. ಇದು ಬಂದು 5-speed ಮ್ಯಾನುವಲ್ ಬರುತ್ತೆ, 5-speed ಒಂದು ರಿವರ್ಸ್ ಜೊತೆಗೆ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ. ಡೀಟೇಲ್ ಸೂಪ್ರ ಬಂದು ಸೂಪ್ರ ತೊಗೊಳ್ಳೋರಿಗೆ ಒಳ್ಳೆ ಒಂದು ಆಫರಲ್ಲಿದೆ. ಯಾಕೆಂತೇಳಿದ್ರೆ ಇದು ಸಿಂಗಲ್ ಓನರ್ ವೆಹಿಕಲ್ಲು, 2017 ಮಾಡೋದಲ್ಲಿ 2017 ಸಿಂಗಲ್ ಓನರು, ಒಂದೇ ಓನರ್ ಆಗಿ ಒಂದೇ ಓನರಲ್ಲಿರೋದು. ಅದು ಕಂಪ್ನಿ ಓನರ್ಶಿಪ್ ಇದು, ಅದರಿಂದ ಯಾವುದೇ ಟೆನ್ಷನ್ ತೊಗೊಳಂಗಿಲ್ಲ, ಏನೂ ಇಲ್ಲ. ಸಿಂಗಲ್ ಓನರ್ ವೆಹಿಕಲ್ 2017, ತುಂಬ ಲೋ ಬಜೆಟಲ್ಲಿ ಗಾಡಿ ಇದೆ. ಗಾಡಿ ಡೀಟೇಲ್ ಬೇಕು, ರೇಟ್ ಬೇಕು ಅನ್ನೋರು ತುಂಬಾ ಲೋ ಬಜೆಟಲ್ಲಿ ಗಾಡಿ ಸಿಗುತ್ತೆ. ಜೊತೆಗೆ ನಮ್ಮ ಕಡೆಯಿಂದ ಆಫರು ಇದೆ, 1000 ರೂಪಾಯಿ ನಮ್ಮ ಚಾನಲ್ ಕಡೆಯಿಂದ ಆದರೆ 1000 ರೂಪಾಯಿ ಆಫರ್ ಇದೆ. ಅದಕ್ಕೆ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ವೀಡಿಯೋನ ಲೈಕ್ ಮಾಡಿರ್ಬೇಕು, ಆದಷ್ಟು ಶೇರ್ ಮಾಡಿರಬೇಕು ವೀಡಿಯೋಸನ್ನು. ಬನ್ನಿ ಇದು ಬಂದು 2017 ಸಿಂಗಲ್ ಓನರ್ ವೆಹಿಕಲ್ಲು, ತುಂಬ ಒಳ್ಳೆ ಆಫರ್ ರೇಟಲ್ಲಿ ಗಾಡಿ ಇದೆ. ಇದು ಮ್ಯಾಕ್ಸಿ ಟ್ರಕ್ಕು ವಿತ್ ಪವರ್ ಸ್ಟೀರಿಂಗ್, 5-speed ಮ್ಯಾನುವಲ್ ನೋಡಿ, ತುಂಬ ನೀಟಾಗಿದೆ ಗಾಡಿ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಬಂದು ಟಾಟಾ ಜಿಪ್ ಇದೆ. ಟಾಟಾ ಜಿಪ್ ನೋಡ್ತಾ ಇರ್ಬೋದು. ಬಿ ಎಸ್ 3ಲಿ ತುಂಬ ಜನ ಕೇಳ್ತಾ ಇರ್ತೀರಾ, ತುಂಬಾ ಜನ ಕೇಳ್ತಾ ಇರ್ತೀರಾ ಬಿ ಎಸ್ 3 ಗಾಡಿ ಟಾಟಾ ಜಿಪ್ಪಲ್ಲಿ ಬಿ ಎಸ್ 3 ಗಾಡಿ ಬೇಕು ಸರ್ ಅಂತ. ನೋಡಿ ತುಂಬ ಒಂದು ಪರ್ಫೆಕ್ಟ್ ಕಂಡೀಷನ್ ಅಂತಲೇ ಹೇಳ್ಬೋದು. ಇದ್ರದ್ದು ಡಾಲ ಇದೆಲ್ಲ ತೋರಿಸ್ತೀನಿ, ಬೇಕಾದ್ರೆ ನೋಡ್ಕೊಂಬಿಡಿ. ನೀಟಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಆ್ಯಂಗ್ಲರ್ ಬಾಡಿ ಎಲ್ಲ ಇದಕ್ಕೆ ತಕ್ಕಂತೆ ಹಾಕಿದ್ದಾರೆ ಟಾಟಾ. ಇದೆಲ್ಲ ನೋಡ್ತಾ ಇರ್ಬೋದು, ತುಂಬಾ ಒಂದು ಗುಡ್ ಕಂಡೀಷನಲ್ಲೇ ಇದೆ ಅಂತಲೇ ಹೇಳ್ಬೋದು. ತುಂಬ ನೀಟಾಗಿದೆ ಗಾಡಿ, ಪರ್ಫೆಕ್ಟ್ ಕಂಡೀಷನಲ್ಲೇ ಇದೆ, ಏನಿಲ್ಲ. ಪೇಂಟಿಂಗ್ ಇದೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಇದಾಗಿ ನಿಂತಿದೆ. ಇಂಟೀರಿಯರು ನೋಡ್ತಾ ಇರ್ಬೋದು, ಇಂಟೀರಿಯರು ಓವರ್ಆಲ್ ಗುಡ್ ಕಂಡೀಷನಲ್ಲಿ. ಇದು ಅಪ್ಪಲ್ಸರಿ ಏನು ಕೆಲಸಗಳಿಲ್ಲ, ಅಪ್ಪಲ್ಸರಿ ಎಲ್ಲ ಹೊಸದಾಗಿ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಗೈಸ್. ಇದನ್ನು ಅದನ್ನು ಮೈಂಟೈನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೆ ಒಳ್ಳೆ ಲುಕ್ ಕೊಡ್ತಾ ಇದೆ. ಹಾಗೆಯೇ ಡ್ಯಾಶ್ಬೋರ್ಡ್ ಸ್ವಲ್ಪ ಕ್ಲೀನ್ ಮಾಡಬೇಕು, ಧೂಳು ಇದೆಲ್ಲ ಕೂತಿದೆ. ಹಾಗೆಯೇ ಗಾಡಿ ಬಂದು ಟಾಟಾ ಜಿಪ್ಪು ಬಿ ಎಸ್ 3ಯಲ್ಲಿ ಇದು. ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ. ಟಾಟಾ ಜಿಪ್ ಬಂದು 2015 ಒಳ್ಳೆ ಆಫರಲ್ಲಿ ಸಿಂಗಲ್ ಓನರು, 2015 ಸಿಂಗಲ್ ಓನರು, ಮತ್ತೆ ಹೇಳ್ತಾ ಇದ್ದೀನಿ, 2015 ಸಿಂಗಲ್ ಓನರು ಬಿ ಎಸ್ 3 ಗಾಡಿ. ಬಿ ಎಸ್ 3 ಗಾಡಿಗಳಿಗೆ ತುಂಬ ಡಿಮ್ಯಾಂಡ್ ಆಗಿದೆ, ಆದರೂ ಒಳ್ಳೆ ರೇಟಲ್ಲಿ ಗಾಡಿ ಸಿಗ್ತಾ ಇದೆ. ಗಾಡಿ ಬೇಕಾದವರು ಬಂದು ನೋಡ್ಬೋದು. 2015 ಸಿಂಗಲ್ ಓನರ್ ಗಾಡಿ, ಆಸ್ಕಿಂಗ್ ಬಂದು 155,000 ನೆಗೋಷಿಯೇಬಲ್ ಇದೆ, ಜೊತೆಗೆ ನಮ್ಮ ಕಡೆಯಿಂದ 10,000 ರೂಪಾಯಿ ಡಿಸ್ಕೌಂಟ್ ಇದೆ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇದು ಬಂದು ಆಪೆ ಒಂದಿದೆ, ಆಪೆ 2009 ಮಾಡಲು ಗಾಡಿ. ಓವರಾಲ್ ಒಂದು ಗುಡ್ ಕಂಡೀಷನಲ್ಲಿದೆ ಅಂತಲೇ ಹೇಳ್ಬೋದು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಾಡಿ ಇದೆಲ್ಲ ಕೆಲಸ ಆಗಿದೆ, ಎಲ್ಲ ಕೆಲಸ ಮಾಡಿಸಿ ನಿಲ್ತಿದ್ದಾರೆ. 2009 ಲೋ ಬಜೆಟಲ್ಲಿ ನೋಡ್ತಾ ಇರೋರು ಈ ಗಾಡಿ ನೋಡ್ಬೋದು. ಆಪೆ ಗಾಡಿನೂ ಇದೆ, ಒಂದು ಲೋ ಬಜೆಟ್ ವೆಹಿಕಲ್ ಬೇಕು ಅನ್ನೋರು ಈ ಗಾಡಿ ನೋಡ್ಬೋದು. ಎಲ್ಲ ನೀಟಾಗಿ ಪೇಂಟೆಲ್ಲ ಆಗಿ ಗಾಡಿ ನಿಂತಿದೆ. ಸ್ಟೆಪ್ನಿ ಟೈರು ಎಲ್ಲ ಒಳ್ಳೆ ಟೈರ್ ಇದೆ, ಜೊತೆಗೆ ಟೈರ್ಗಳೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಜೊತೆಗೆ ತುಂಬ ಒಳ್ಳೆ ಗುಡ್ ಕಂಡೀಷನಲ್ಲಿದೆ. ಗಾಡಿಗೆ ಕೇಳ್ತಾ ಇರೋದು ಬಂದು ಬರೀ 1,00,000 ಕೇಳ್ತಾ ಇದ್ದಾರೆ ನೆಗೋಷಿಯೇಬಲ್. ಈ ಗಾಡಿಗೂ ಸಮೇತ ನಮ್ಮ ಕಡೆಯಿಂದ 10,000 ರೂಪಾಯಿ ಡಿಸ್ಕೌಂಟ್ ಇದೆ. ಸ್ಲಿಮ್ ಭಯ್ಯ, ನೀವು 1,00,000 ಗಾಡಿ ಇಟ್ಟಿದ್ದೀರ, ಈಗ ನೀವು ಹೇಳಿದ್ರಿ ದಸರಾ ಪ್ರಯುಕ್ತ ನಮ್ಮ ಕಡೆಯಿಂದ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಹೌದು, ಈಗ 1,00,000 ಗಾಡಿ ಇಟ್ಟಿದ್ದೀರಾ, ಆ ಗಾಡಿ ಏನು ಕಂಡೀಷನ್? ಆ ಗಾಡಿಗೂ 10,000 ಕೊಡ್ತೀನಿ. 90,000 ಕೊಡ್ತೀನಿ, 10,000 ಡಿಸ್ಕೌಂಟ್. 10,000 ಆ ಗಾಡಿಗೂ ಡಿಸ್ಕೌಂಟ್ ಕೊಡ್ತೀರಾ? ಹೌದು. ಪ್ರೈಸ್ ಇದು ಸಲೀಮ್ ಭಯ್ಯ ಅವ್ರ ಕಂಡೀಷನ್. ದಸರಾ ಆಫರು, ದಸರಾ ಒಳಗೆ ಬಂದರೆ ನಿಮಗೆ ಯಾವುದೇ ಗಾಡಿ ತೊಗೊಂಡ್ರು 10,000 ರೂಪಾಯಿ ಡಿಸ್ಕೌಂಟ್ ನಮ್ಮ ಕಡೆಯಿಂದ. ಚಾನಲ್ ಕಡೆ ಡಿಸ್ಕೌಂಟ್ ಒಂದು ವೆಹಿಕಲ್ಗೆ 10,000 ಡಿಸ್ಕೌಂಟ್ ನಮ್ಮ ಚಾನಲ್ ಕಡೆಯಿಂದ ಬಂದವರು. ಚಾನಲ್ ಕಡೆಯಿಂದ ಓಕೆ, ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು, ಹಾಗೆಯೇ ವೀಡಿಯೋನ ಲೈಕ್ ಮಾಡಿರಬೇಕು, ಆದಷ್ಟು ಶೇರ್ ಮಾಡಿರಬೇಕು. ಇದು ಮೈನು, ಬಂದಾಗ ಚೆಕ್ ಮಾಡ್ತಾರೆ, ಫೋನ್ ತೊಗೊಂಡು ಚೆಕ್ ಮಾಡ್ತಾರೆ, ಫೋನಲ್ಲಿ ಶೇರ್ ಮಾಡಿರೋದು ಇದೆಲ್ಲ ತೋರಿಸ್ಕೊಟ್ರೆ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀರಲ್ವ? ಓಕೆ, ಡನ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ದಸರಾಗೆ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದಾರೆ, ಆಫರ್ಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಒಳ್ಳೆ ನೆಗೋಷಿಯಬಲ್ ಆಗುತ್ತೆ, ಲೋ ಬಜೆಟಿಂದ ಹಿಡಿದು ಎಲ್ಲ ವೆಹಿಕಲ್ಲು ಇಲ್ಲಿ ಸಿಗುತ್ತೆ. ತುಂಬ ಡಿಮ್ಯಾಂಡ್ ಮಾಡೋಂಥ ಟಾಟಾ ಜಿಪ್ BS3 ಗಾಡಿ ಇದೆ, ಸಿಂಗಲ್ ಓನರ್ ಗಾಡಿ, ಹಾಗೆಯೇ ಸುಪ್ರೋನು ಸಿಂಗಲ್ ಓನರ್ ಗಾಡಿ ಇದೆ, ಕಂಪ್ನಿ ಗಾಡಿಗಳಿದೆ, ಅದರಿಂದ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ಪ್ಯಾಸೆಂಜರ್ ವೆಹಿಕಲ್ಸು ಒಂದು ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಬೋದು, ಅದು ವೀಡಿಯೋ ಲಾಸ್ಟ್ ಬರುತ್ತೆ ಅಂತ ಹೇಳ್ತಾ ಕರ್ನಾಟಕ ಆಟೋ ಲಿಂಕ್ ಅವ್ರ ಜೊತೆಗೆ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೊತೆಗೆ ಬೇರೊಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.